ನಮಸ್ತೆ ಸ್ನೇಹಿತರೆ ಕ್ವಿಕ್ ಸುದ್ದಿಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹದಿಮೂರನೇ ವಾರ ಈಗಾಗಲೇ ಚಾಲ್ತಿಯಲ್ಲಿದೆ ಗ್ರ್ಯಾಂಡ್ ಫಿನಾಲೆಗೆ ಕೇವಲ ನಾಲ್ಕೇ ವಾರಗಳು ಬಾಕಿ ಇವೆ ಈ ಬಾರಿ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಎಂದು ಫಿಕ್ಸ್ ಆಗಿತ್ತು ಆದ್ರೀಗ ಈ ಕ್ಯಾಶ್ ಪ್ರೈಸ್ಗೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವ ಬಿಗ್ ಡೋಸ್ನಿಂದಾಗಿ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲೇ ಅದಾಗಲೇ ಇಪ್ಪತ್ತೈದು ಲಕ್ಷ ಆಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವೇ ಹೊಸ ಗೊಂದಲಕ್ಕೆ ನಾಂದಿ ಹಾಡಲಾಗಿದೆ ಹದಿಮೂರನೇ ವಾರದ ಆರಂಭದಲ್ಲೇ ಸದ್ಯ ಇರುವ ಒಂಬತ್ತು ಸ್ಪರ್ಧಿಗಳ ಪೈಕಿ ಗೆಲುವಿನ ಕಿರೀಟಕ್ಕೆ ಮುತ್ತಿಟ್ಟು ಐವತ್ತು ಲಕ್ಷ ರೂಪಾಯಿಯನ್ನು ಬಾಚಿಕೊಳ್ಳುವವರು ಒಬ್ಬರೇ ಈ ಸೀಸನ್ನ ವಿಜೇತರಿಗೆ ಸಿಗುವ ಒಟ್ಟು ಮೊತ್ತಕ್ಕೆ ನೀವೆಲ್ಲರೂ ಸಮಾನ ಹಕ್ಕುದಾರರೆ ಆದರೆ ನಿಮ್ಮ ವೈಯಕ್ತಿಕ ನಿಲುವಿನ ಅನುಸಾರ ಇಲ್ಲಿಯವರೆಗಿನ ಆಟದಲ್ಲಿ ನಿಮ್ಮ ಪಾಲು ಎಷ್ಟು ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ವಾರದ ದಿನಸಿ ಚಟುವಟಿಕೆಯನ್ನು ನೀಡಲಾಗುತ್ತಿದೆ ಎಂದು ಬಿಗ್ ಬಾಸ್ ಘೋಷಿಸಿದ್ದರು ವಿನ್ನರ್ಗೆ ನೀಡಲಾಗುವ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣವನ್ನು ಒಂಬತ್ತು ಸ್ಪರ್ಧಿಗಳು ಇರುವ ಕಾರಣ ಒಂಬತ್ತು ಬೇರೆ ಬೇರೆ ಮೌಲ್ಯಗಳಲ್ಲಿ ವಿಂಗಡಿಸಲಾಗಿದೆ ಒಂಬತ್ತು ಫಲಕಗಳು ಒಂಬತ್ತು ಬೇರೆ ಬೇರೆ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಇಲ್ಲಿಯವರೆಗಿನ ಆಟದಲ್ಲಿ ತಮ್ಮ ಸ್ಥಾನ ಮಾನ ಮೌಲ್ಯ ಏನು ಎಂಬುದರ ಬಗ್ಗೆ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ನಿಲುವು ವ್ಯಕ್ತಪಡಿಸಿ ಆ ಮೌಲ್ಯದ ಫಲಕ ಇತರರ ಸಮ್ಮತಿಯ ಮೇರೆಗೆ ತಮ್ಮದಾಗಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಈ ಮನೆಗೆ ನೀಡಿದ ಕೊಡುಗೆ ವೀಕ್ಷಕರಿಗೆ ನೀಡಿದ ಮನರಂಜನೆ ಆಟದ ಪ್ರದರ್ಶನ ತಮ್ಮನ್ನು ತಾವು ತೋಡಿಸಿಕೊಂಡ ರೀತಿಯ ಆಧಾರದ ಮೇಲೆ ಚರ್ಚಿಸಿ ಒಂದು ನಿಲುವುದಿಗೆ ಬರಬೇಕು ನೆನಪಿರಲಿ ನಿಮ್ಮ ಸ್ಥಾನ ಮಾನ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಎಲ್ಲ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಸೂಚಿಸಿದ್ದರು ಆಗ ಚರ್ಚೆ ವಾದ ವಿಧ ವಿವಾದ ವಾಗ್ವಾದ ಆರಂಭವಾಯಿತು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಫಲಕ ವಾಸ್ತಮರದಲ್ಲಿ ನಡೆಯಿತು ಕೊನೆಗೆ ಬಹುಮತದ ಆಧಾರದ ಮೇಲೆ ಇಪ್ಪತ್ತೈದು ಸಾವಿರ ವರ್ತೂರು ಸಂತೋಷ್ ಐವತ್ತು ಸಾವಿರ ಡ್ರೋನ್ ಪ್ರತಾಪ್ ಎಪ್ಪತ್ತೈದು ಸಾವಿರ ಮೈಕಲ್ ಒಂದು ಲಕ್ಷ ತನಿಷಾ ಎರಡು ಲಕ್ಷ ನಮ್ರತಾ ಮೂರು ಲಕ್ಷದ ಐವತ್ತು ಸಾವಿರ ಕಾರ್ತಿಕ್ ಏಳು ಲಕ್ಷ ಸಂಗೀತ ಹದಿನೈದು ಲಕ್ಷ ವಿನಯ್ ಇಪ್ಪತ್ತು ಲಕ್ಷ ತುಕಾಲಿ ಸಂತು ಫಲಕಗಳನ್ನು ತಮ್ಮದಾಗಿಸಿಕೊಂಡರು ಈ ವೇಳೆ ಅಸಮಾಧಾನ ಬುಗಿಲೆದ್ದಿತು ವೋಟಿಂಗ್ ಮೂಲಕ ಫಲಕಗಳನ್ನು ನೀಡಿದ್ದಕ್ಕೆ ಕೆಲ ಸ್ಪರ್ಧಿಗಳನ್ನು ರೊಚ್ಚಿಗೆದ್ದರು ವೋಟಿಂಗ್ ಸರಿಯಾಗಿ ನಡೆಯಲಿಲ್ಲ ವೋಟಿಂಗ್ ವೇಳೆ ಕೆಲವರು ಕೆಲವರನ್ನು ಮರೆತು ಹೋದರು ಎಂಬ ವಾದ ಶುರುವಾಯಿತು ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಎಂದು ಡ್ರೋನ್ ಪ್ರತಾಪ್ ವೋಟಿಂಗ್ ಬಗ್ಗೆ ಕಮೆಂಟ್ ಮಾಡಿದರು ಇದು ಬುಲ್ಶಿಟ್ ವೋಟಿಂಗ್ ಎಂದು ನಮ್ರತಾ ಕೂಗಾಡಿದರು ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಈ ಫಲಕಗಳನ್ನು ಆಧಾರದ ಮೇಲೆ ಕೇವಲ ಐದು ಸ್ಪರ್ಧಿಗಳಿಗೆ ನೀಡಲಾಗಿತ್ತು ಅಧಿಕ ಮೌಲ್ಯ ಹೊಂದಿದ್ದ ತುಕಾಲಿ ಸಂತು ವಿನಯ್ ಸಂಗೀತ ಕಾರ್ತಿಕ್ ನಮ್ರತಾ ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆದರು ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಬೇಕಾಗುತ್ತದೆ ಎಂದು ಇದೇ ವೇಳೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಎಚ್ಚರಿಸಿದ್ದರು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಐದು ಸುತ್ತುಗಳಲ್ಲಿ ನಡೆಯಿತು ಮೊದಲನೇ ಸುತ್ತಿನಲ್ಲಿ ವರ್ತೂರ್ ಸಂತೋಷ್ ಎರಡನೇ ಸುತ್ತಿನಲ್ಲಿ ಡ್ರೋನ್ ಪ್ರತಾಪ್ ಮೂರನೇ ಸುತ್ತಿನಲ್ಲಿ ಮೈಕಲ್ ನಾಲ್ಕನೇ ಸುತ್ತಿನಲ್ಲಿ ಕಾರ್ತಿಕ್ ಮತ್ತು ಐದನೇ ಸುತ್ತಿನಲ್ಲಿ ತುಕಾಲಿ ಸಂತು ನಾಮಿನೇಟ್ ಆದರು ನಾಮಿನೇಟ್ ಆದ ಐವರು ಸ್ಪರ್ಧಿಗಳ ಒಟ್ಟು ಮೌಲ್ಯ ಇಪ್ಪತ್ತೈದು ಲಕ್ಷ ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತದೆ ಎಂದು ಬಿಗ್ ಬಾಸ್ ಮೊದಲೇ ಹೇಳಿದ್ದರಿಂದ ಈ ಬಿಗ್ ಬಾಸ್ ವಿಜೇತರಿಗೆ ಮೀಸಲಾಗಿದ್ದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಮೈನಸ್ ಮಾಡಲಾಯಿತು ಸದ್ಯ ಸ್ಪರ್ಧಿಗಳ ಪೈಕಿ ಉಳಿದಿರೋದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಸಮಥಿಂಗ್ ಸ್ಪೆಷಲ್ ಬಹಳ ಮಜಾ ಆಗಿದೆ ಅಲ್ವಾ ಕಳೆದುಕೊಂಡಿದ್ದನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವ ಕೆಲವರು ಎದೆಗೊಂದುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತೆ ಗಳಿಸುವ ಸಲುವಾಗಿ ಈ ವಾರದ ಟಾಸ್ಕ್ಗಳು ರೂಪುಗೊಂಡಿವೆ ಈ ವಾರ ನಡೆಯಲಿರುವ ಒಂದೊಂದು ಟಾಸ್ಕು ಒಂದೊಂದು ಮೌಲ್ಯ ನಿಗದಿ ಮಾಡಲಾಗಿದೆ ಸ್ಪರ್ಧಿಗಳು ಟಾಸ್ಕ್ ಗೆದ್ದು ಈಗಾಗಲೇ ಸೋತಿರುವ ಮೌಲ್ಯವನ್ನು ಮರಳಿ ಪಡೆಯಬಹುದು ವಾರದ ಅಂತ್ಯದಲ್ಲಿ ಈ ಮನೆಯ ಖಾತೆಯಲ್ಲಿ ಉಳಿದಿರುವ ಅಷ್ಟು ಮೊತ್ತ ಈ ಸೀಸನ್ನ ವಿಜೇತರ ಪಾಲಾಗುತ್ತದೆ ವಿಜೇತರಿಗೆ ಸಿಗುವ ಬಹುಮಾನ ಮೊತ್ತ ಎಷ್ಟು ಎಂಬುದು ನಿಮ್ಮ ಕೈಯಲ್ಲೇ ಇದೆ ಎಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ದಾರೆ ಇನ್ನಷ್ಟು ಈ ರೀತಿಯ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್